ಗ್ರಾಮದಲ್ಲಿ ಮರಾಠ ಸಮುದಾಯ ಭವನ ಉದ್ಘಾಟಿಸಿದ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಚಿಕ್ಕೋಡಿ ತಾಲೂಕಿನ ಇಂಗ್ರಿ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ನೂತನ ಮರಾಠ ಸಮುದಾಯ ಭವನವನ್ನು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಉದ್ಘಾಟಿಸಿದರು ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಪ್ರಯತ್ನದಿಂದ ಚಿಕ್ಕೋಡಿ ತಾಲೂಕಿನ ಇಂಗ್ರಿ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಮರಾಠ ಸಮುದಾಯ ಭವನವನ್ನು ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಶುಭ ದಿನದಂದು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಉದ್ಘಾಟಿಸಿದರು ನಂತರ ಇಂಗ್ರಿ ಗ್ರಾಮದ ಛತ್ರಪತಿ ಶಿವಾಜಿ ಮರಾಠ ಮಂಡಳದ ಪರವಾಗಿ ಪ್ರಕಾಶ್ ಹುಕ್ಕೇರಿ ಅವರನ್ನು ಸತ್ಕರಿಸಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಪ್ರಕಾಶ್ ಹುಕ್ಕೇರಿ ನನ್ನ ತಿಳಿದ ಮಟ್ಟಿಗೆ ಗಣೇಶ್ ಹುಕ್ಕೇರಿ ಅವರಾಗಲಿ ನಾವಾಗಲಿ ಪ್ರತಿಯೊಂದು ಗ್ರಾಮದಲ್ಲಿ ಯಾವುದೇ ಒಂದು ಜಾತಿ ಭೇದ ಇಟ್ಟುಕೊಂಡು ನಾವು ಇನ್ನುವರೆಗೆ ಕೆಲಸ ಮಾಡಿಲ್ಲ ಎಲ್ಲ ಸಮಾಜದವರು ಏನು ಅವರಿಗೆ ಅವಶ್ಯಕತೆ ಐತಿ ಆ ಅವಶ್ಯಕತೆ ಅನುಗುಣವಾಗಿ ಇವತ್ತು ನಾವು ಒಂದು ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟೋದಾಗಲಿ ಇವತ್ತು छत्रपति शिवाजी महाराज जयंती निमित्त मराठ समुदाय भवन भवन उद्घाटन आगे राजकीय जीवन जाति धर्म भेद ಎಲ್ಲ ಜಾತಿ ಧರ್ಮವರಿಗೆ ಸಮುದಾಯ ಭವನ ನಿರ್ಮಾಣವನ್ನು ಮಾಡಿ ಕೊಟ್ಟಿದ್ದೇನೆ ಹಾಗೂ ಇಂಗ್ರಿ ಗ್ರಾಮದಲ್ಲಿ ರಸ್ತೆ ಎತ್ತರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು ಆಗಿದೆ ಎಂದು ತಿಳಿಸಿದರು ನಂತರ ಇಂಗ್ರಿ ಗ್ರಾಮದ ಜ್ಞಾನದೇವ ಜಾಧವ ಮಹಾರಾಜರು ಮಾತನಾಡಿ ಚಲೋ ಮಾಡಿ ಎಲ್ಲ ನಮ್ಮ ಮಂದಿಯೆಲ್ಲ ಎಲ್ಲ ಜೈದಿದೆ ಹರಿಹರ ಬೇಜ ನಾಯಿ ನಕ ಕರುವಾದ ನಮ್ಮ ಮಂದಿ ಎಲ್ಲ ಕೂಡಿದೆ ಯಾರು ಬೇಜ ಇಲ್ಲ ಎಲ್ಲ ಅವರಿಗೆ ಹೋಗ ನಾವು ಬರ ಎಲ್ಲ ಮಾಡಿ ಚಂದ ಮಾಡ್ಕೊತುಕೋ ಏನು ಹೆಚ್ಚಾಗಿ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ನಮ್ಮ ಇಂಗ್ಲಿ ಗ್ರಾಮಕ್ಕೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಹಾಗೂ ಇಂಗ್ಲಿ ಗ್ರಾಮದಲ್ಲಿ ಮರಾಠ ಸಮುದಾಯ ಭವನದ ನಿರ್ಮಿಸಿ ಕೊಟ್ಟಿದ್ದಕ್ಕೆ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಪ್ರಕಾಶ್ ಹುಕ್ಕೇರಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಎಂದರು ಅಣ್ಣಾ ಸಾಹೇಬ್ ಶಿಂದೆ ದಂಪತಿಗಳಿಂದ ನೂತನ ಮರಾಠ ಭವನದ ಹೋಮ ಹವನದ ಕಾರ್ಯಕ್ರಮಗಳು ನೆರವೇರಿದವು ಈ ಸಂದರ್ಭದಲ್ಲಿ ರಾಮ ಐಹೊಳೆ ಅಶೋಕ್ ಜೋಶಿ ಅಣ್ಣಾ ಸಾಹೇಬ್ ಶಿಂದೆ ಅಶೋಕ್ ಅಡಸೋಳೆ ಸಂಜಯ್ ಜಾಧವ್ ಸಂಭಾಜಿ ಘೋಸರ್ವಾಡೆ ಸಂಜಯ್ ಮಾನೆ ರಮೇಶ್ ಮುರ್ಚಿಟೆ ನೀಲೇಶ್ ಧಾಬಡೆ ಬಾಜಿರಾವ್ ಪವಾರ್ ಧನಾಜಿ ಘೋಸರ್ವಾಡೆ ಕಿರಣ್ ಜತ್ರಾಟೆ ರಾಜು ಜತ್ರಾಟೆ ಸಂಜಯ್ ಪವಾರ್ ಶಶಿಕಾಂತ್ ಧನವಡೆ ಅಜಿತ್ ಪವಾರ್ ಬಾಬಾಸಾಬ್ ಧಾಬಡೆ ರವಿ ಶಿರಹಟ್ಟಿ ರಾಜು ಶೆಟ್ಟಿ ಅಜಿತ್ ಚಿಗ್ರೆ ಅಣ್ಣಾ ಸಾಹೇಬ್ ಪವಾರ್ ಅರುಣ್ ಪಾಟೋಳೆ ಎಂಡಿ ಜಾಧವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಇಂಗ್ಲೆಂಡ್ನಿಂದ ರಾಜು ಕೋಳಿ